ಎಲ್ಲಿ ಪ್ರತಿಪಕ್ಷ ಒಂದು ಪ್ರಬಲವಾದ ಸಂಘಟನೆ ಇಟ್ಕೊಂಡಿದ್ದಾರೆ ಅಲ್ಲಿ ಬಿ ಜೆ ಪಿ ಸೋಲ್ತಿದೆ ಯಾಕಂದ್ರೆ ನಿರುದ್ಯೋಗ ಇರಲಿ ಬೆಳೆ ಏರಿಕೆ ಇರಲಿ ಇದು ನಿಜವಾದ ವಿಷಯಗಳು ಗುಜರಾತ್ನಲ್ಲಿ ಗೆಲ್ಲದು ಅದಕ್ಕೆ ಕಾರಣನೇ ಬೇರೆ ಅವ್ರ ಪ್ರಧಾನಮಂತ್ರಿ ಅದೇ ರಾಜ್ಯದವರು ನಾವು ಅಲ್ಲಿ ನೋಡಿದ್ವಿ ನಮಗೆ ಆಮ್ ಆದ್ಮಿ ಪಕ್ಷಕ್ಕೆ ಸಾಕಷ್ಟು ಪ್ರೀತಿ ಮತ್ತು ಬೆಂಬಲ ಸಿಕ್ಕಿತ್ತು ಆದರೆ ಅದು ವೋಟಿಗೆ ಕನ್ವರ್ಟ್ ಆಗಿಲ್ಲ ಆದರೆ ಪ್ರಾರಂಭ ಮಾಡಿದ್ದೀವಿ ಭದ್ರಕೋಟೆಗೆ ಹೋಗಿ ಒಂದು ಒಳ್ಳೆ ಕ್ಯಾಂಪೇನ್ ನಡೆಸಿ ನಿಜವಾದ ವಿಷಯಗಳು ನಾವು ಜನರ ಮುಂದೆ ಇಟ್ಟು ನೀವು ನೋಡಿರ್ತೀರ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಯಾವತ್ತು ಅಮಿತ್ ಶಾ ಒಂದು ಶಾಲೆಗೆ ಹೋಗಲಿಲ್ಲ ಆದರೆ ಈವತ್ತು ಈ ಆಮ್ ಆದ್ಮಿ ಪಕ್ಷದ ಒಂದು ಪ್ರಚಾರದ ನಂತರ ಅವರು ಹೋಗಿ ಒಂದು ಶಾಲೆ ಇನ್ನ ಕ್ಲಾಸ್ ರೂಮ್ ಉದ್ಘಾಟನೆ सो so केंद्रीट वोट शेर मुख्य मुख्यल राजकीय चर्चे तो बदल